ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿಯ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಬಸವನಗುಡಿಯಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ ಸರವಣ ಹೌದು ಜೆಡಿಎಸ್ ನಾಯಕ ಮಾಜಿ ಮುಖ್ಯಮಂತ್ರಿ ಹೆಚ್ಡಿ ಕುಮಾರಸ್ವಾಮಿ ಅವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆರೋಗ್ಯ ಕೂಡ ಸುಧಾರಣೆ ಆಗ್ತಾ ಇದೆ ಶೀಘ್ರ ಗುಣಮುಖ ಆಗಲಿ ಅಂತ ಬಸವನಗುಡಿಯಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ ಜೆಡಿಎಸ್ ಎಂಎಲ್ಸಿ ಟಿಎ ಶರವಣ ಬೆಂಗಳೂರಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡಿದ್ದರು ಜಯನಗರ ಅಪೋಲೋ ಆಸ್ಪತ್ರೆಯಲ್ಲಿ ಹೆಚ್ಡಿ ಕುಮಾರಸ್ವಾಮಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇವಾಗ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾ ಇದೆ ಬೇರೆ ಬೇರೆ ಗಣ್ಯರು ಬಂದು ಆಸ್ಪತ್ರೆಗೆ ಭೇಟಿ ನೀಡಿ ಹೋಗ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಟಿಎ ಶರವಣ ಜೆಡಿಎಸ್ನ ಎಂಎಲ್ಸಿ ಸೊ ಇವರು ಕೂಡ ಅವರ ಬೇಗ ಆರೋಗ್ಯ ಸುಧಾರಿಸಲಿ ಗುಣಮುಖರಾಗಲಿ ಶೀಘ್ರ ಅಂತ ಹೇಳಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಕೊಡ್ಲಿ ಅಂತ ಹೇಳಿ ಆ ವಿಘ್ನೇಶ್ವರನ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ ಬಹುಶಃ ಅವ್ರಿಗೆ ಆಶೀರ್ವಾದ ಸಿಕ್ಕಿರೋದ್ರಿಂದನೇ ಅವರು ಹೋಗೋ ಸಂದರ್ಭದಲ್ಲಿ ಸ್ವಲ್ಪ ಅವ್ರಿಗೆ ತೊಂದರೆ ಆಗಿತ್ತು ಹೋಗಿ 4-5 ಗಂಟೆಗಳಲ್ಲೇ ಕೂಡಲೇ ಅವರು ವೈದ್ಯರ ಒಂದು ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಅವ್ರಿಗೆ ಯಾವುದೇ ಥರ ತೊಂದರೆ ಇಲ್ಲ ಅನ್ನೋದು ನನಗೆ ಇನ್ನೇ ಗೊತ್ತಾಯಿತು ಹೋದ್ಮೇಲೆ ಅದರಿಂದ ಇವತ್ತು ಭಗವಂತನ ನಾವು ಪ್ರಾರ್ಥನೆ ಮಾಡಿದ್ದೀವಿ ಜೊತೆಗೆ ತಾಯಿ ಚೆನ್ನಮ್ಮಾಜಿಯವರ ತಪಸ್ಸಿನ ಫಲ ಅವರು ಮಾಡುವಂಥ ಪೂಜಾ ಫಲ ಎಲ್ಲ ಕೂಡ ಇವತ್ತು ಈ ಲಕ್ಷಾಂತರ ಏನು ಕಾರ್ಯಕರ್ತರು ಇರ್ಬೋದು ಅವರ ಅಭಿಮಾನಿಗಳಿರ್ಬೋದು ಎಲ್ಲರೂ ಕೂಡ ರಾಜ್ಯದಲ್ಲಿ ಅವರ ಒಂದು ಚೇತರಿಕೆ ಬಗ್ಗೆ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪೂಜಾ ಫಲ ಇವತ್ತು ಅವರಿಗೆ ಎಲ್ಲ ರೀತಿಯಲ್ಲಿ ಸಕ್ಸಸ್ ಆಗಿದೆ ಅಂತೇಳಿ ನಾನು ಭಾವಿಸಿದ್ದೀನಿ ಅದಕ್ಕೆ ಈ ವಿಘ್ನೇಶ್ವರನಲ್ಲಿ ಕೂಡ ವಿಶೇಷ ಪ್ರಾರ್ಥನೆ ಮಾಡಿ ಇವತ್ತು ಅವರು ಇನ್ನಷ್ಟು ಶಕ್ತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ